எல்லாம் ரசிக்கிறேன். ಸ್ವಲ್ಪ ಕ್ರೆಡಿಟ್ ನಾನು ತಗೋಬೇಕು. ಏನು ಅಂದ್ರೆ ಬಹಳ ಮೊದಲೇ ನಾನು ಅವರಿಗೆ ಫೋನ್ ಮಾಡಿ ಹೇಳಿದ್ದೆ, ನೀವು ಸಂಪೂರ್ಣವಾಗಿ ವಿಸ್ತಾರವಾಗಿ ರಾಗವನ್ನೇ ಹಾಡಬೇಕು, ವಚನ ಹಾಡಬಹುದು ಮತ್ತೆ ದಾಸರ ಪದ ಹಾಡಬಹುದು, ಶಾಸ್ತ್ರೀಯವನ್ನೇ ಹಾಡಬೇಕು, ಹಾಗಿದ್ರೆ ನಾನು ಬಂದ್ರೆ ಬರೋದಿಲ್ಲ ಅಂತ ಹೇಳುವಂತ ಅವ್ರಿಗೆ ಒಂಥರ ಉತ್ಸಾಹ ಬಂತು. ನಾನು ರಾಗವನ್ನೇ ಚಿತ್ರರಾಗವನ್ನೇ ಹಾಡಬೇಕು ಕೇಳೋರು ಇದ್ದಾರೆ ಅಂತ. ಈಗ ಏನಾಗುತ್ತೆ ಅಂದ್ರೆ ಸಂಗೀತ ಕಚೇರಿಗಳಲ್ಲಿ ಒಂದು ರಾಗ ಹಾಡೋಕೆ ಹಾಡಿದ್ರೆ ಸಾಕು, ಆಮೇಲೆ ಚೀಟಿಗಳು ಬರೋದು ಶುರುವಾಗುತ್ತೆ. ಇದನ್ನ ಹಾಡ್ರಿ, ಆ ವಚನ ಹಾಡ್ರಿ, ಈ ಪದ ಹಾಡ್ರಿ, ಇದನ್ನ ಹಾಡ್ರಿ ಅಂತ. ಈಗ ಅವ್ರು ಹಾಡೋದಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಪ್ರೋಗ್ರಾಮ್ ಸಿಗೋದಿಲ್ಲ. ಅವ್ರು ಇಷ್ಟು ಮನೆ ಪಕ್ಷ 15-20 ವರ್ಷ ಇಷ್ಟು ಕಷ್ಟಪಟ್ಟು ಸಾಧನೆ ಮಾಡಿ ಈ ವಚನ ಇದನ್ನೆಲ್ಲ ಹಸಕಂದ ಹಾಡು ಹೇಳೋದಕ್ಕೆ ಅವ್ರು ಯಾಕೆ ಬರಬೇಕು ಇಲ್ಲಿಗೆ? ಅದಕ್ಕೆ ದೊಡ್ಡ ಸಂಗೀತಕಾರ ಬೇಕೇ ಇಲ್ಲ ನಮಗೆ. ಇದಕ್ಕೆ ಈ ಜವಾಬ್ದಾರಿ ಒಳ್ಳೆ ಸ್ಟ್ಯಾಂಡರ್ಡ್ ಸಂಗೀತ ಕಚೇರಿ ಆಗೋದಕ್ಕೆ, ಸ್ಟ್ಯಾಂಡರ್ಡ್ ಸಂಗೀತಕಾರರು ಬೆಳೆಯೋದಕ್ಕೆ ಹೆಚ್ಚಿನ ಜವಾಬ್ದಾರಿ ಶ್ರೋತೃಗಳು. ಆದ್ದರಿಂದ ನೀವು ಎಲ್ಲೇ ಸಂಗೀತವನ್ನ ಕೇಳಬಹುದು, ಮೊದಲೇ ನೀವು ಈ ಕಂಡೀಷನ್ ಅನ್ನ ಹಾಕಬೇಕು. ನಾವು ಚೀಟಿ ಕಳಿಸೋದಿಲ್ಲ. ನೀವು ಯಾವ ರಾಗವನ್ನ, ಯಾವ ರಾಗ ನಿಮ್ಗೆ ನಿಜವಾಗಿ ಪ್ರಿಯವಾಗಿರುತ್ತೋ, ಯಾವ ರಾಗದ ಮೇಲೆ ನಿಮಗೆ ಸಂಪೂರ್ಣ ಪ್ರಭುತ್ವ ಇರುತ್ತೋ ಅದನ್ನ ನೀವು ಹಾಡ್ರಿ. ನೀವು ಹಾಡಿದ್ರೆ ನಾವು ಕೇಳ್ತೀವಿ. ಅಥವಾ ನಮಗೂ ಕ್ಲೇಶ ಅಂತ ಅಂದ್ರೆ ನಾವು ಇಂಥ ರಾಗವನ್ನ ಅಪೇಕ್ಷಿಸ್ತೀವಿ ಅಂತಲೂ ಹೇಳಿ ಅವ್ರಿಗೆ. ಇದು ಶ್ರೋತೃಗಳಲ್ಲಿ ಇರಬೇಕಾದಂತ ಒಂದು ಜವಾಬ್ದಾರಿ. ಎರಡನೇದಾಗಿ ಒಂದು ವ್ಯತ್ಯಾಸ ನಾವು ಮಾಡಬೇಕು. ಹಣ ಇರೋರು ಮತ್ತೆ ಶ್ರೀಮಂತರು. ಶ್ರೀಮಂತರು ಅಂತ ಅಂದ್ರೆ ಭಾರಿಯವರೇ ಕೋಟ್ಯಾಧಿಪತಿಗಳು ಆಗಬೇಕಾಗಿಲ್ಲ. ನಮ್ಮಂತ ಮಧ್ಯಮ ವರ್ಗದವರು ಕೂಡ ನಾವು ಶ್ರೀಮಂತರಾಗಿರಬಹುದು. ಯಾರು ಕಲೆಯನ್ನ ಆರಾಧಿಸ್ತಾರೋ, ಯಾರು ಕಲೆಗೆ ಪ್ರೋತ್ಸಾಹ ಕೊಡ್ತಾರೋ ಅವ್ರಿಗೆ ಶ್ರೀಮಂತ. ಶ್ರೀ ಅಂತ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಬರೀ ದುಡ್ಡಲ್ಲ. ಹಿಂದಿನ ಕಾಲದೊಳಗೆ ಸುಮಾರು 50-60 ವರ್ಷದ ಹಿಂದೆ ಯಾರಾದ್ರೂ ಸಾಧಾರಣವಾದ ರುಚಿ ಇರುವಂತವರು ಅವ್ರ ಮನೆಯಲ್ಲಿ ಸಂಗೀತ ಕಚೇರಿಯನ್ನು ಏರ್ಪಡಿಸ್ತಾ ಇದ್ರು. ವೆಸ್ಟರ್ನ್ ಕಂಟ್ರೀಸ್ ನೊಳಗೆ ಇದಕ್ಕೆ ಚೇಂಬರ್ ಮ್ಯೂಸಿಕ್ ಅಂತ ಕರೀತಾರೆ. ಮನೆ ಒಳಗೇನೆ ಒಂದು 20-25 ಜನ, 30 ಜನ ತಮ್ಮ ಆತ್ಮೀಯರನ್ನ ಅದರೊಳಗೂ ಯಾರಿಗೆ ಸಂಗೀತದೊಳಗೆ ಅಭಿರುಚಿ ಇರುತ್ತೋ ಸರಿಯಾಗಿ ಕೇಳುವಂತವರ ಅತ್ತ ಆತ್ಮೀಯರನ್ನ ಕರೆದು ಅವರಿಗೆ ಮಾತ್ರ ಈ ಕಚೇರಿಯನ್ನ ಅವ್ರು ಏರ್ಪಡಿಸೋದು. ಅದಕ್ಕೆ ಕಾಲದ ಮಿತಿ ಏನಿಲ್ಲ. 3 ತಾಸು ನಡೀಬಹುದು, 4 ತಾಸು ನಡೀಬಹುದು. ಇದು ನಿಜವಾಗಿ ಶ್ರೀಮಂತಿಕೆಯ ಲಕ್ಷಣ. ಇವಾಗ ಏನಾಗಿದೆ ಅಂತಂದ್ರೆ ದೊಡ್ಡದಾಗಿ ಮನೆ ಕಟ್ಟಿಸ್ತಾರೆ. ಆ ಮನೆ ದೊಡ್ಡದಾಗಿ ಯಾಕೆ ಕಟ್ಟಿಸ್ಬೇಕು? ಅದ್ರೊಳಗೆ ಆ ಮನೆ ಒಳಗೇನೆ ಒಂದ್ ಸೈಡ್ ಒಳಗೆ ಬಾರ್ ಅಂತಲೂ ಮಾಡ್ಕೊಂಡ್ರೆ ಅಲ್ಲ, ಅದು ಶ್ರೀಮಂತಿಕೆಯ ಲಕ್ಷಣವಲ್ಲ. ಅದಕ್ಕೆ ವಲ್ಗರ್ ರಿಚ್ನೆಸ್ ಅಂತ ಕರೀತಾರೆ. ವಲ್ಗರ್ ರಿಚ್ನೆಸ್ ಅದು. ಈ ತರದೊಳಗೆ ಮನೆ ಒಳಗೆ ಸಂಗೀತ ಕಚೇರಿಯಂತಾಗಿ ಮನೆಯಲ್ಲಿ ಇರುವಂತ, ನಾನು ಈಗಲೇ ಹೇಳಿದ್ನಲ್ಲ, ವೆಸ್ಟರ್ನ್ ಕಂಟ್ರೀಸ್ ನೊಳಗೆ ಇದೆ ಅಂತ ಚೇಂಬರ್ ಮ್ಯೂಸಿಕ್ ಅಂತ. ಆ ರೀತಿಯನ್ನ ನಾವು ಏರ್ಪಡಿಸ್ತಾ ಇರ್ಬೇಕು. ಸಂಗೀತ ಕೇಳ್ಬೇಕು ಅಂತ ಏನೋ ಇದ್ರೊಳಗೆ ಹೋಗ್ತೀವಿ, ಏನೋ ಕಚೇರಿನಲ್ಲೇ ಆಗ್ಬೇಕು, ಆ ಕಚೇರಿಯಲ್ಲೇನೆ ಹೋಗಿ ನಾವು ಕೇಳ್ಕೊಂಡ್ ಬರೋದು ಅಂತ ಕಚೇರಿಯಲ್ಲಿ ಆ ಇಂಟೆನ್ಸ್ ಇದೇ ಬರೋದಿಲ್ಲ ನನಗೆ.
ಆ ಕ್ಲೋಸ್ನೆಸ್ ಬರೋದಿಲ್ಲ. ಮನೆಗಳಲ್ಲೇ ಆಗ್ಬೇಕು, ಕಚೇರಿ ಮಾಡಿ ಕಚೇರಿನೂ ಆಗ್ತಾ ಇರ್ಬೋದು. ಅಷ್ಟೇ ಸಂಗೀತಗಾರರು ಸಹ ಕಚೇರಿಯಲ್ಲಿ ಅಷ್ಟು ಇಲ್ಲೇ ಏನು ಖುಷಿ ಕೊಡ್ತಿದ್ರಿ, ಅಷ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಆಗುದಿಲ್ಲ, ಆಗುದಿಲ್ಲ. ಸಂಗೀತಗಾರರು ಮನಸ್ಸು ಬಿಚ್ಚ ಅಲ್ಲಿ ಹಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಮನೆ ಪಕ್ಷ ವರ್ಷಕ್ಕೆ ಒಂದು ಕಚೇರಿನಾದ್ರೂ ಏರ್ಪಡಿಸಿದ್ರೆ ಆ ಮನೆಗೆ ಒಂದು ನಿಜವಾದ ಶೋಭೆ ಬರುತ್ತೆ. ನಮ್ಮಲ್ಲಿ ಮೊದಲಿಂದಲೂ ಒಂದು ನಂಬಿಕೆ ಇದೆ, ಮನೆಯೊಳಗೆ ವೇದ ಮಂತ್ರದ ಪಠಣ ಆದ್ರೆ ಆ ಮನೆಗೆ ಒಳ್ಳೇದಾಗುತ್ತೆ, ಶುಭವಾಗುತ್ತೆ ಅಂತ. ಅದೇ ರೀತಿ ಸಂಗೀತ ಆದರೂ ಕೂಡ ಶುಭವಾಗುತ್ತೆ ಮನೆಗೆ. ಯಾಕೆ ಅಂತಂದ್ರೆ ವೇದ ಬೇರೆ ಅಲ್ಲ, ತಂಬೂರಿ ಬೇರೆ ಅಲ್ಲ. ಅದನ್ನ ಯಾಕೆ ನಾವು ಏರ್ಪಡಿಸ್ತಾ ಇಲ್ಲ? ಹೋಗ್ಬಿಡ್ತು, ನಮ್ದ ಕಲ್ಚರ್ ಇತ್ತು ಹಿಂದೆ, ಈಗ ಕಲ್ಚರ್ ಹೋಗಿದೆ, ನಾವು ಹೊಸದಾಗಿ ರೂಢಿಸ್ಕೋಬೇಕು. ಅಷ್ಟೇ ಶುಭ ಕಾರ್ಯಗಳು ಈಗಲೂ ಉತ್ತರ ಭಾರತದಲ್ಲಿ ಶುಭ ಕಾರ್ಯಗಳು ಯಾವುದೇ ನೆರವೇರಲಿ, ಇವತ್ತು ಮದುವೆ ಆಗ್ಬೇಕು ಅಂತಂದ್ರೆ ನಿಮಗೆ ಗೊತ್ತಿಲ್ಲ, ಅಲ್ಲಿ ಮದುವೆ ಮಾಡೋದು ಉತ್ತರ ಭಾರತದೊಳಗೆ ಧಾರೆ ಆಗೋದು ಸಾಯಂಕಾಲ ಹೊತ್ತು. ಯಾವುದೇ ಧಾರೆಯಲ್ಲಿ ಅವರು ಒಣಗದಲ್ಲಿ, ಒಣಗದಲ್ಲಿ ಅಂತಂದ್ರೆ ಶಹನಾಯಿನಲ್ಲಿ ಬಾರಿಸೋದು ಕಲ್ಯಾಣ ರಾಗನೇ. ನಮ್ಮಲ್ಲಿ ಕಲ್ಯಾಣಿ ಅಂತೀವಲ್ಲ, ಅದೇ ಕಲ್ಯಾಣ ರಾಗನೇ ಬಾರಿಸ್ತಾರೆ ಅಲ್ಲಿ. ಹೀಗೆ ಇದಕ್ಕೆ ಕಲ್ಯಾಣ ರಾಗ ಅಂತಂದ್ರೆ ಬರೀ ಒಣಗ ಓದೋದು ಒಂದು 10 ನಿಮಿಷ 15 ನಿಮಿಷ ಅಲ್ಲ, ಇದ್ರೊಳಗೆಲ್ಲ ಒಳ್ಳೆ ಮಾತುಗಳನ್ನೇ ಬಾರಿಸಿರ್ತಾರೆ ಅವರು, ಗಂಟು ಗಟ್ಟಲೆನೆ ಬಾರಿಸ್ತಾರೆ. ಹೀಗೆ ಯಾವುದೇ ಒಂದು ಶುಭ ಕಾರ್ಯ, ಗೃಹ ಪ್ರವೇಶ ಆಗ್ಬಹುದು, ಮನೆ ಒಳಗೆ ಮಗು ಬಂದ ನಾಮಕರಣ ಆಗ್ಬಹುದು, ಇಂಥ ಎಲ್ಲದಕ್ಕೂ ಕೂಡ ಸಂಗೀತ ಕಳಿಸ್ತಾರೆ. ಅದು ಅದು ಶ್ರೀಮಂತಿಕೆಯ ಲಕ್ಷಣ, ಈಗಲೂ ನಡೀತಾ ಇದೆ. ನಮ್ಮನ್ನು ಕೈ ಬಿಟ್ಬಿಟ್ಟಿದ್ವಿ, ಯಾಕೆಲ್ಲಕ್ಕೂ ಖರ್ಚು ಮಾಡ್ತೇವೆ ನಾವು ಇದ್ರೊಳಗೆ ಲೌಡ್ ಸ್ಪೀಕರ್ ಅನ್ನೋ ತಗೊಂಡ್ಬರ್ತೀವಿ. ಇದಕ್ಕೆ ಈಗಂತೂ ಎಲ್ಲಿಗೆ ಬಂದಿದೆ ಅಂತ ಅಂದ್ರೆ ಆರ್ಕೆಸ್ಟ್ರಾ ಅಂತ ಅನ್ನೋದು ಬಂತಲ್ಲ, ಸಂಪೂರ್ಣವಾಗಿ ಹಾಳು ಮಾಡ್ಬಿಟ್ಟಿದೆ ನಮ್ಮನ್ನ. ನಮ್ಮ ಟೇಸ್ಟ್ ಅನ್ನೇ ಸಂಪೂರ್ಣವಾಗಿ ಹಾಳು ಮಾಡ್ಬಿಟ್ಟಿದೆ. ನಿಮ್ಗೇನು ಬೇಡ ಅಂತ ಅಂದ್ರೆ ಅದಕ್ಕಿಂತ ಮೊದಲು ಗಮಕ ಇತ್ತು. ಗಮಕ ಹೋದ್ಮೇಲೆ ಕಾಳಿಂಗ್ರಾಯರು ಬಂದ್ರು, ಒಳ್ಳೆ ಭಾವಗೀತೆ ಹಾಡ್ತಾ ಇದ್ರು. ಅವಾಗ ಭಾವಗೀತೆ ಅಂತ ಬಂತು, ಆಮೇಲೆ ಇದು ಸುಗಮ ಸಂಗೀತ ಅಂತ ಬಂದ್ಬಿಟ್ಟಿದೆ. ಆ ಸುಗಮ ಸಂಗೀತ ಅಂತ ಅಂದ್ರೆ ಇದು ಕರ್ಣ ಕಠೋರವಾಗಿರುತ್ತದೆ. ಏನೇನೋ ಈಗ ಬಂದ್ರೆ ನಮ್ ಟೇಸ್ಟ್ ಹಾಳಾಗ್ಬಿಡ್ತದೆ. ನಮ್ ಟೇಸ್ಟ್ ಉಳಿಬೇಕು ಅಂತ ಅಂದ್ರೆ ಶುದ್ಧ ಶಾಸ್ತ್ರೀಯ ಸಂಗೀತ ಇರ್ಬೇಕು. ಆ ಶಾಸ್ತ್ರೀಯ ಸಂಗೀತ ನಾವು ಉಳಿಸ್ಕೊಳ್ಳದೆ ಹೋಯ್ತು ಅಂತ ಅಂದ್ರೆ ಏನಿದೆ ನಮ್ ದೇಶದೊಳಗೆ? ನಮ್ ದೇಶದೊಳಗೆ ಇರೋದು ಅಂತಂದ್ರೆ ಯಾವುದೇ ಕಲೆ ಒಳಗೆ ಹೈಯೆಸ್ಟ್ ಆರ್ಟ್ ಅಂತ ಅಂದ್ರೆ ಮ್ಯೂಸಿಕ್. ನಾನೊಬ್ಬ ಸಾಹಿತಿಯ ಹೇಳ್ತಾ ಇದ್ದೇನೆ, ಹೈಯೆಸ್ಟ್ ಆರ್ಟ್ ಅಂತಂದ್ರೆ ಸಾಹಿತ್ಯ ಯಾವ ಹದಕ್ಕೆ ಮುಟ್ಟಬೇಕು ಅಂತಂದ್ರೆ ಸಂಗೀತದ ಹದಕ್ಕೆ ಯಾವ ಸಾಹಿತ್ಯ ಮುಟ್ಟುತ್ತೋ ಅದು ಶುದ್ಧ ಸಾಹಿತ್ಯ ಅಂತ. ಆವಾಗ ಸಕ್ಸಸ್ಫುಲ್ ಸಾಹಿತ್ಯ ಅಂತ ಅದು ನನ್ನದೇ ಆದಂತ ಒಂದು ಸಿದ್ಧಾಂತ ನಾನು ಇಟ್ಕೊಂಡಿದ್ದೇನೆ. ಅದಕ್ಕೆ ನಾನು ನನ್ನ ಬರವಣಿಗೆಯಲ್ಲಿ ಆ ಹದ ಮುಟ್ಟೋಕೆ ನಾನು ಪ್ರಯತ್ನ ಪಡ್ತೇನೆ. ಅದಕ್ಕೆಲ್ಲ ಆದ್ರಿಂದ ಶುದ್ಧ ಸಂಗೀತ ಅಂದ್ರೆ ಶಾಸ್ತ್ರೀಯ ಸಂಗೀತ. ಶಾಸ್ತ್ರೀಯ ಸಂಗೀತ ಕೇಳೋದಕ್ಕೆ ಏನ್ ಅದಕ್ಕೆ ಏನು ಸ್ಪೆಷಲ್ ಆಗಿ ಏನು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಏನು ಇಲ್ಲ. ಶುದ್ಧ ಶಾಸ್ತ್ರೀಯ ಸಂಗೀತದ ಕಚೇರಿ ನಡೀತಾ ಇದ್ರೆ ನೀವು ಸುಮ್ಮನೆ ಹೋಗಲ್ಲಿ ಕೂತ್ಕೊಳ್ಳಿ, 2 ಕಚೇರಿ 3 ಕಚೇರಿ ಕೇಳಿ ನಿಮಗೆ ಗೊತ್ತೇ ಆಗೋಗ್ಬಿಡುತ್ತೆ. ಅನಂತರದೊಳಗೆ ಸ್ವಲ್ಪ ಕಾಟಿ ಗೊತ್ತಾಗ್ಬಿಟ್ರೆ ಸಾಕು, ಇದು ದರ್ಬಾರಿ ಯಾವ ದರ್ಬಾರಿ ಅದರದೇ ಒಂದು ಭಾವ ಇರುತ್ತೆ. ಇದು ಮೊದಲು ಬಾರಿಸಿದ್ದು ಶುದ್ಧ ಕಲ್ಯಾಣ, ಯಾಕೆ ಶುದ್ಧ ಕಲ್ಯಾಣ ಅದರದೇ ಒಂದು ಘಾಟ ಇರುತ್ತೆ. ಅಷ್ಟೇ ಅಷ್ಟೇ, ಹಾಗೆಯೇ ನಮಗೆ ಅಭ್ಯಾಸ ಆಗ್ಬಿಟ್ರೆ ಸಾಕು. ಕೇಳ್ಬೇಕಾದ್ರೆ ಸಂಗೀತ ಕಚೇರಿಯಲ್ಲಿ ಕೇಳೋರ್ಗೆ 100ಕ್ಕೆ ಅಂದ್ರೆ ಗಮನವಿಟ್ಟು ಕೇಳೋರ್ಗೂ ಕೂಡ 100ಕ್ಕೆ 90% ಆಡಿಯನ್ಸ್ಗೆ ಶಾಸ್ತ್ರ ಗೊತ್ತಿರೋದಿಲ್ಲ, ಗೊತ್ತಿರಬೇಕಾಗಿಲ್ಲ, ಕೇಳಿ ಕೇಳಿ ಅದು ಬಂದ್ಬಿಡುತ್ತೆ ಅಷ್ಟೇ. ಈ ರೀತಿಯಲ್ಲಿ ನಾವು ಅದನ್ನ ಮಾಡ್ಕೊಂಡ್ರೆ ನಮ್ಮ ರುಚಿ
ನಮ್ಮ ಅಭಿರುಚಿಯನ್ನ ನಾವು ತಿದ್ದುಕೊಳ್ಳದೆ ಹೋದರೆ ನಮ್ಮ ಸಂಸ್ಕೃತಿಯೇ ಉಳಿಯೋದಿಲ್ಲ. ಅದಕ್ಕೆ ನಾನು ಇಲ್ಲಿರೋ ಎಲ್ರಿಗೂ ಒಂದು ವಿನಂತಿ ಏನ್ ಮಾಡ್ಕೊತೀನಿ ಅಂತಂದ್ರೆ, ನಿಮ್ಮ ಮನೆ ಒಳಗೆ ನೀವು ಇದನ್ನ ಚೇಂಬರ್ ಮ್ಯೂಸಿಕ್ ಈ ತರದನ್ನ ಏರ್ಪಡಿಸಿ, ವರ್ಷಕ್ಕೊಂದನ್ನ ನೀವು ಏರ್ಪಡಿಸಿ. ಅದೇನು ಬಹಳ ಹಣ ಏನ್ ಖರ್ಚಾಗೋದಿಲ್ಲ ಅದಕ್ಕೆಲ್ಲ, ಅವಾಗ ಬೆಳೆಯುತ್ತೆ. ಸಂಗೀತಗಾರರು ಉಳಿಬಹುದು, ಸಂಗೀತಗಾರರು ಉಳಿಬಹುದು. ನೀವೆಲ್ಲೋ ಈ ನಮ್ಮ ಕಚೇರಿಯಲ್ಲೇ ನಡೆಸ್ಬಿಟ್ಟು ದೊಡ್ಡ ಹಾಲ್ ನೋಡಿ ಕಚೇರಿ ನಡೆಸ್ಬೋದು ಅಂತಂದ್ರೆ ಎಷ್ಟು ಕಚೇರಿ ಅವರು ನಡೆಸೋದಕ್ಕೆ ಸಾಧ್ಯ, ನಡೆಸೋಕ್ ಸಾಧ್ಯ ಇಲ್ಲ. ಆಮೇಲೆ ಅವ್ರು ಸಂಗೀತನೂ ಉಳಿಯೋದಿಲ್ಲ. ನೀವು ಕಚೇರಿಲಿ ಹೋದ್ರೆ ಯಾರ್ಗಂತ ಆಡ್ತಾರೆ, ಅದರಲ್ಲಿ ಸಾವಿರ ಜನಕ್ಕೆ ಯಾವ್ದೋ ಒಂದು ಕಾಮನ್ ಇದು ಬಂದ್ಬಿಡುತ್ತೆ. ನಾವು ಕಾಲೇಜ್ ನೋಡಿಗೆ ಮೇಸ್ಟ್ರುಗಳು ಲೆಕ್ಚರ್ ಮಾಡ್ತಾರಲ್ಲ, ಅದು ಯಾರಿಗೆ ಅಂತ ಮಾಡ್ತಾರೆ. ನೂರು ಜನ ಹುಡುಗರು ಆ ನೂರು ಜನರಲ್ಲಿ ಯಾರಿಗೂ ಹೇಳ್ತಾರೆ ಇಲ್ಲ. ಒಳ್ಳೆ ಹುಡುಗರು ಲೆಕ್ಚರ್ ಮಾಡೋದು ಒಂದೇ, ಆ ನೂರು ಜನಕ್ಕೆ ಲೆಕ್ಚರ್ ಮಾಡೋದು ಒಂದೇ. ಎದುರುಗಡೆಯಲ್ಲಿ ನಾಲ್ಕು ಜನ ಸ್ಟೂಡೆಂಟ್ಸ್ ಇತ್ತು ಅಂತಂದ್ರೆ ಅವರು ನಾಲ್ಕು ಜನಕ್ಕೂ ತಿಳಿಯುವಾಗ ಅವ್ರು ಪಾಠ ಮಾಡ್ತಾರೆ. ಆ ಹಿಂದಿನ ಕಾಲದೊಳಗೆ ಉಪನಿಷತ್ ಅಂತ ಇದ್ರಲ್ಲ, ಸಮೀಪದಲ್ಲಿ ಕೂರಿಸ್ಕೊಂಡು ಪಾಠ ಹೇಳೋದಕ್ಕೆ ಉಪನಿಷತ್ ಅಂತ ಇತ್ತು. ಸಂಗೀತದೊಳಗೂ ಅಷ್ಟೇ ಜಾಸ್ತಿ ಜನ ಇರಬಾರ್ದು, ಇಪ್ಪತ್ತಿಪ್ಪತ್ತೈದು ಜನ ಇರಬೇಕು. ಅದರೊಳಗು ನಿಜವಾಗಿ ಭಾವನೆ ಭಾವಶಕ್ತಿ ಅವ್ರಿಗಿದ್ರೆ ಸಾಕು, ಸಂಗೀತದ ಜ್ಞಾನ ಪೂರ್ತಿ ಏನ್ ಇರ್ಬೇಕು ಅಂತವ್ರು ಎದುರುಗಡೆ ಕೂತ್ಕೊಂಡಿದ್ರೆ ಹಾಡುವವರು ಇವತ್ತು ಅಂತದ್ದು ಒಳ್ಳೆದು ನಡೆದಿದೆ. ಇವರು ಈ ಮನೆ ಕಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಸಾರ್ಥಕ ಮಾಡಿಕೊಳ್ಳಿ. ಸ್ನೇಹಿತರೆ ಒಂದು 5 ನಿಮಿಷ ದಯವಿಟ್ಟು ಇಡಿ ಎಲ್ಲರನ್ನು.